ನನ್ನ ಡಿಕ್ಷನರಿಯಲ್ಲಿರೋದು ಹಿಂದುತ್ವ ಮಾತ್ರ, ನನ್ನ ಡಿಕ್ಷನರಿನಲ್ಲಿ ಜಾತಿ ಇಲ್ಲ. ಜಾತಿನೇ ಇಲ್ಲ ಅನ್ನೋ ಪ್ರಶ್ನೆ ಬಂದಾಗ, ನಾನು ನಿಮಗೆ ಬಹುತೇಕ ಜನರಿಗೆ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ, 88ರಲ್ಲಿ ಬಿ ಜೆ ಪಿ ಫ್ಲಾಗ್ ತಂದು ಕಟ್ಟಿದಾಗ ನಮ್ಮಪ್ಪ ಕೇಳಿದರು, ಯಾವ ಪಾರ್ಟಿ ಇದು ಅಂತ. ನಾನು ಬಿ ಜೆ ಪಿ ಅಂದೆ. ಯಾವನಿದ್ದಾನೆ ಇದಕ್ಕೆ? ದೇವೇಗೌಡನ ಪಾರ್ಟಿಗೆ ಸೇರ್ಕೊ ಅಂತ ಹೇಳಿದರು. ಅವತ್ತೇ ಬಂಡಾಯ ಎದ್ದು ಹಿಂದುತ್ವದ ಕಾರಣಕ್ಕೆ ಬಿ ಜೆ ಪಿಗೆ ಸೇರ್ಕೊಂಡವನು ನಾನು. ನಾನು ಜಾತಿ ಮಾತಾಡೋದು, ಜಾತಿ ರಾಜಕಾರಣ ಮಾಡೋದು ಎರಡು ಪ್ರಶ್ನೆ ಇಲ್ಲ. ನನ್ನ ಕ್ಷೇತ್ರದು ಒಳಗೊಂಡಂತೆ ಲಿಂಗಾಯತ್ ಸಮುದಾಯ ನನ್ನ ಮನೆ ಮಗನ ಥರ ಕಂಡಿದೆ. ನಾನು ಅವ್ರ ಮನೆ ಮಗನ ಥರ ಇದ್ದೀನಿ. ಅಲ್ಲಿ ಹುಳಿ ಹಿಂಡಬೇಕು ಅನ್ನೋದು ಒಂದು ಕಾರಣ. ಆದರೆ ರಾಜಕೀಯ ಬೆಳವಣಿಗೆಯನ್ನು ಸಹಿಸ್ಲಿಕ್ಕಾಗದೇ ಇರತಕ್ಕಂಥ ಜನ ಕಾಂಗ್ರೆಸ್ನ ಟೂಲ್ ಕಿಟ್ನ ಒಂದು ಭಾಗವಾಗಿ ಅವರು ಕೆಲವರು ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ಟೂಲ್ ಕಿಟ್ ಬಿಟ್ಟರೆ ಇನ್ನೇನು ಇಲ್ಲ. ನನಗೆ ನಿಮಗೆ ಕೇಳ್ತೀನಿ, ಎಲ್ಲಿ ಹೇಳಿದೆ, ಯಾವಾಗ ಹೇಳಿದೆ? ಯಾವುದು ಪಬ್ಲಿಕ್ ಡೊಮೈನಲ್ಲಿ ಇವತ್ತಿರುವಂಥ ಎಲೆಕ್ಟ್ರಾನಿಕ್ ಯುಗದಲ್ಲಿ ಯಾವುದು ಮುಚ್ಚಿಡೋಕ್ಕಾಗಲ್ಲ. ನಿಮ್ಮ ಪ್ರಶ್ನೆಗಳ ದಾಟಿ ಅವ್ರು ಹರಿಯಾಗಲಿಲ್ಲ. ಆ ಥರ ಯಾರು ಹೇಳಿದ್ರು ತಪ್ಪು, ನಾನು ಅದನ್ನು ರವಿಗೆ ಹೇಳ್ತೀನಿ ಅಂತ ಹೇಳಿದರು. ನಾನು ಹೇಳೇ ಇಲ್ಲ ಅಂದಾಗ ಪ್ರಶ್ನೆ ಏನು ಬಂತು? ನಿಮ್ಮ ಪ್ರಶ್ನೆಗಳು ಹೀಗೆ ಬಂದಿದೆ ಅಂದರೆ ಅವ್ರು ಹೇಳ್ತಾರೆ, ಆ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಈಗ ಬಂದಿರೋ ನಾನು ನಿಮ್ಮನ್ನು ಕೇಳ್ತೀನಿ, ನೀವು ಪ್ರಶ್ನೆ ಕೇಳಿದವರು. ಎಲ್ಲಿ ಹೇಳಿದೆ, ಯಾವಾಗ ಹೇಳಿದೆ, ಯಾರನ್ನು ಉದ್ದೇಶ ಹೇಳಿದೆ, ಸ್ವಲ್ಪ ಸ್ಪಷ್ಟಪಡಿಸಿದರೆ ಅದು ಸುಳ್ಳೋ ಸತ್ಯನೋ ಗೊತ್ತಾಗತ್ತೆ. ಯಾವಾಗಲೂ ಹೇಗೆ ಅಂದರೆ ಸತ್ಯ ಹೊಸ್ತಲು ದಾಟೋದಕ್ಕೆ ಮುಂಚೆ ಸುಳ್ಳು ಊರೆಲ್ಲ ಸುತ್ತಾಡ ಬಂದಿರುತ್ತೆ. ಇದು ಟೂಲ್ ಕಿಟ್ನ ಭಾಗವಾಗಿ ಊರೆಲ್ಲ ಸುಳ್ಳು ಸುತ್ತಾಡ್ತಾ ಇದೆ. ಸತ್ಯವನ್ನು ನಾನು ಹೇಳ್ತಾ ಇದ್ದೀನಿ. ಅಲ್ಲ ನಿಮಗೇನಂದ್ರೆ ನೋಡಿ, ಒಂದು ವಿಷಯ ಕೇಳಿ. ಉರಿಗೌಡ ನಂಜೇಗೌಡ ಐತಿಹಾಸಿಕವಾಗಿರ್ತಕ್ಕಂಥ ಪಾತ್ರಗಳು. ನನಗೆ ಜಾತಿ ಇಲ್ಲ, ನನಗೆ ಜಾತಿ ಇಲ್ಲ. ನಾನು ಜಾತಿ ರಾಜಕಾರಣ ಮಾಡಿಲ್ಲ ರಾಜಕಾರಣದಲ್ಲಿ. ರಾಜಕಾರಣದಲ್ಲಿ ನನಗೆ ಜಾತಿ ಇಲ್ಲ, ಜಾತಿ ರಾಜಕಾರಣ ಮಾಡಿಲ್ಲ. ಟಿಪ್ಪುವನ್ನು ಕೊಂದವರು ಉರಿಗೌಡ ನಂಜೇಗೌಡ ಅನ್ನೋದು ಐತಿಹಾಸಿಕ ಸತ್ಯ. ಅದನ್ನ ಎಷ್ಟು ಕಾಲ ಮರೆಮಾಚಕ್ಕಾಗತ್ತೆ? ಈಗ ಒಂದೇನಂದರೆ ಅಂದರೆ ಅವ್ರ ದೃಷ್ಟಿಯಲ್ಲಿ ಕುಮಾರಸ್ವಾಮಿಯವ್ರ ದೃಷ್ಟಿಯಲ್ಲಿ ಟಿಪ್ಪು ಸುಲ್ತಾನ್ ಬದುಕಿದ್ರೆ ಹಾಸನಕ್ಕೆ ಟಿಪ್ಪು ಸುಲ್ತಾನ್ ಇಟ್ಟ ಹೆಸರು ಕೈಮಾಬಾದ್. ಇವ್ರಿಗೆ ಹಾಸನ ಅಂತ ಕರೆಸೋದಕ್ಕೆ ಇಷ್ಟ ಇಲ್ಲ, ಕೈಮಾಬಾದ್ ಅಂತ ಕರೆಯೋದಕ್ಕೆ ಇವರಿಗೆ ಇಷ್ಟ ಇದೆ ಅಂತ ಅನಿಸುತ್ತೆ. ಯಾಕೆಂದ್ರೆ ಟಿಪ್ಪು ಅವನು ಸಿದ್ಧಾಂತ ಬದುಕಿದ್ರೆ, ಟಿಪ್ಪು ಮತ್ತು ಅವನ ಸಿದ್ಧಾಂತ ಮುಂದುವರೆದಿದ್ದರೆ ಹಾಸನ ಕೈಮಾಬಾದ್ ಆಗಿರ್ತಿತ್ತು. ಅಂದರೆ ಅವ್ರ ದೃಷ್ಟಿಯಲ್ಲಿ ಹಾಸನ ಅಂತ ಕರೆಯೋದಕ್ಕಿಂತ ಕೈಮಾಬಾದ್ ಅನ್ನಿಸ್ಕೊಳ್ಳೋದಲ್ಲಿಗೆ ಅವರಿಗೆ ಆಸಕ್ತಿ ಇದ್ದರೆ ಅದು ದುರದೃಷ್ಟಕರ. ಹಾಸನದ ದುರದೃಷ್ಟ ಆಗಬಾರದದು, ಅವ್ರ ದುರದೃಷ್ಟ. ಯಾರಿಗೆ? ಅಕಸ್ಮಾತ್ ಅದು ಮುಂದುವರೆದಿದ್ರೆ ಯಾರ್ಯಾರ ಕತೆ ಏನೇನಾಗ್ತಿತ್ತು? ಜನ ಭಾರತೀಯ ಜನತಾ ಪಾರ್ಟಿ ಜೊತೆಗಿದ್ದಾರೆ, ನಮ್ಮ ಯೋಜನೆಗಳು ಜನರಿಗೆ ತಲುಪಿದ್ದಾವೆ. ಟಿಕೆಟಿಗೆ ಸಂಬಂಧಪಟ್ಟಂತೆ ಗೆಲ್ಲುವ ಸಾಧ್ಯತೆಯನ್ನು ಆಧರಿಸಿ ಕೋರ್ ಕಮಿಟಿ ಶಿಫಾರಸು ಮಾಡುತ್ತೆ. ಪಾರ್ಲಿಮೆಂಟ್ರಿ ಬೋರ್ಡು ನಿರ್ಣಯ ತೆಗೆದುಕೊಳ್ಳುತ್ತೆ. ನೋಡಿ, ಈ ಫೇಕ್ ನ್ಯೂಸ್ನ ಒಂದು ಭಾಗವಾಗಿ ಅಧ್ಯಕ್ಷರ ಮೇಲೆ ಇವತ್ತೊಂದು ಭಾಗ ಹಾಕಿದ್ದಾರೆ. ಲಿಂಗಾಯತ್ರಿಗೆ ಬಿ ಜೆ ಪಿ ಕಚೇರಿಗೆ ಪ್ರವೇಶ ನೀಡುತ್ತಿಲ್ಲ, ಲಿಂಗಾಯತ್ರಿ ಬಿ ಜೆ ಪಿ ಕಚೇರಿಗೆ ಬರಬೇಡಿ ಅಂದರೆ ಇದು ಫೇಕ್ ನ್ಯೂಸ್ನ ಟೂಲ್ ಕಿಟ್ನ ಒಂದು ಭಾಗ. ಅಂದರೆ ನೀವು ಯೋಚನೆ ಮಾಡಿ, ಅಂದರೆ ಯಾವ ನೀಚತನಕ್ಕೆ ಇಳಿದಿದ್ದಾರೆ ರಾಜಕಾರಣಕ್ಕೋಸ್ಕರ ಅನ್ನೋದು ಇದರಿಂದ ವ್ಯಕ್ತ ಆಗುತ್ತೆ. ನಾವು ಬಿಡೋದಿಲ್ಲ, ಅವ್ರನ್ನ ಬೆನ್ನತ್ತೇವೆ. ಹೇಗೆ ವೀರಶೈವ ಲಿಂಗಾಯತ್ರಲ್ಲಿ ಒಡೆದಾಳಕ್ಕೆ ಹೋಗಿ ಅವರು ಪೆಟ್ಟು ತಿಂದ್ರು, ಈ ಸಲನೂ ಅದಕ್ಕಿಂತ ಹೆಚ್ಚಿನ ಪೆಟ್ಟನ್ನು ಅವ್ರು ತಿಂತಾರೆ.